ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಪೂರ್ತಿ ಹೆಸರು? ರಾಜಮ್ಮ. ತಾವು ಯಾವ ಗ್ರಾಮ ಪಂಚಾಯತ್ ಆಯ್ಕೆ ಆಗಿದ್ದೀರಾ? ಇದೇ ಮೊದಲನೇ ಬಾರಿ ನಿಂತಿದ್ದ ಸರ್ ಮೇಡಮ್? ಇದೇ ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿ ಗೆದ್ದಿದ್ದೀರಾ, ಹೇಗೆ ಅನಿಸ್ತೈತೆ? ಅಲ್ಲ, ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿನೇ ಗೆದ್ದಿದ್ದೀರಾ, ಹೇಗೆ ಅನಿಸ್ತೈತೆ? ಏನು ನಮ್ಮ ಸರ್ಕಾರದಲ್ಲಿ ಏನೈತೆ ಅದನ್ನ ನಾವು ಬಳಸ್ಕೋಬೇಕು, ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಯ್ತದೆ ಅಂತ ಹೇಳ್ತೀರಾ? ತುಂಬಾ ಖುಷಿ ಆಯ್ತಾರೆ ಸರ್. ನಮಸ್ತೆ ಸರ್. ನಮಸ್ತೆ. ತಮ್ಮ ಪೂರ್ತಿ ಹೆಸರು? ರಮೇಶ. ಮೇಡಮ್ ಮೊದಲನೇ ಬಾರಿ ಮೇಡಮ್ ತಮ್ಗೆ ಏನಾಗಬೇಕು? ಚಿಕ್ಕಮ್ಮ. ಚಿಕ್ಕಮ್ಮ ಮೇಡಮ್ ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿ ಗೆದ್ದಿದ್ದಾರೆ, ಹೇಗೆ ಅನಿಸ್ತದೆ ಸರ್? ತುಂಬಾ ಖುಷಿ ಅನಿಸ್ತಾ ಇದೆ. ತುಂಬಾ ಖುಷಿ ಆಯ್ತದೆ. ಈ ಸರ್ ಮೇಡಮ್ ತಮ್ಗೆ ಓಟ್ ಎಷ್ಟು ಅಂತ ಬಂದಿದ್ದು? ಓಟು 360. 360. ಅದ್ರ ಲೀಡಿಂಗ್ ಎಷ್ಟು ಸರ್? 58. 58. ಮೇಡಮ್ ರಾಜಕೀಯಕ್ಕೆ ಬರಲಿ ಅದರ ಸಂಘ ಸಂಸ್ಥೆಯಿಂದ ಕಡೆಯಿಂದ ಬಂದಿದ್ದು ಇಲ್ಲ ಸ್ವಇಚ್ಛೆಯಿಂದ ಬಂದಿದ್ದು? ಸ್ವಇಚ್ಛೆಯಿಂದ ಬಂದಿದ್ದು. ಸ್ವಇಚ್ಛೆಯಿಂದ ಪಂಚಾಯತಿ ನಿಂತಿದ್ದೀರಿ? ಓಕೆ ಸರ್. ಸರ್ ರಾಜಕೀಯದ ತಮಗೆ ಗುರುಗಳು ಅಂದ್ರೆ ಬೆನ್ನೆಲುಬಾಗಿ ಯಾರಿದ್ದಾರೆ? ನಮಗೆ ಶಾಸಕರ ಶಾಸಕರಾದ ಸಾರಾಮಹೇಶ ತಮಗೆ ಗುರುಗಳಾಗಿದ್ದಾರೆ. ಹಾಗೇನೆ ಟಿ ಪಿ ಮಾಧೇಸ್ವಾಮಿ ಅವರು. ತಾವು ಯಾವ ಪಕ್ಷದ ಬೆಂಬಲಿತರಾಗಿದ್ದೀರಾ? JDS. JDS ಮೊದಲಿನ JDS ಸರ್? ಮೊದಲಿನ ಸರ್. ಪ್ರೆಸೆಂಟ್ ನಿಮ್ ಗ್ರಾಮದಲ್ಲಿ ಯಾವ ರೀತಿಯ ಒಂದು ಕುಂದುಕೊರತೆ ಸಮಸ್ಯೆ ಹೆಚ್ಚಾಗಿದೆ? ನಮ್ಮಲ್ಲಿ ತುಂಬಾ ಹಿಂದುಳಿದ ಗ್ರಾಮ ಆಗಿದೆ. ಅದನ್ನ ಸರ್ಕಾರದಿಂದ ಏನು ಸವಲತ್ತು ಬರುತ್ತೋ ಅದನ್ನ ಹಾಕಿ ಮುಂದೆ ಮಾಡ್ಬೇಕು ಅನ್ನೋ, ಗ್ರಾಮ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಆಸೆ ನಿಮ್ಮಲ್ಲಿದೆ. ಓಕೆ ಸರ್. ಸರ್ ನಿಮ್ಮ ಊರಿನ ಗ್ರಾಮಸ್ಥರು ನಿಮ್ಮ ಹತ್ತಿರ ಬಂದು ಯಾವುದರ ಸಮಸ್ಯೆ ಬಗ್ಗೆ ಹೆಚ್ಚಾಗಿ ಹೇಳ್ಕೊಳ್ತಾರೆ? ನಮ್ಮಲ್ಲಿ ಮನೆ ಮತ್ತೆ ಚರಂಡಿ ವ್ಯವಸ್ಥೆ ಮತ್ತೆ ಬೀದಿ ದೀಪ. ಬಡವರು ಮನೆ ಕೊಡಿಸೋದು ಮತ್ತೆ ಚರಂಡಿ ವ್ಯವಸ್ಥೆಗಳ ಕೊರತೆ ತುಂಬಾ ಇದೆ. ಕುಡಿಯೋ ನೀರಿನ ವ್ಯವಸ್ಥೆ ಅಭಾವ. ಸರ್ಕಾರದಿಂದ ಅನುದಾನ ಅಂತ ಬಂದ್ರೆ ನಿಮ್ ಗ್ರಾಮದಲ್ಲಿ ಮೊದಲನೇ ಬಾರಿಗೆ ಯಾವ್ದನ್ನ ಅಭಿವೃದ್ಧಿ ಮಾಡಲು ಮೊದಲ ಆದ್ಯತೆ ನೀಡ್ತೀರಾ? ಈ ಯಾವ್ದು ಬರುತ್ತೆ, ಮನೆಗಳು ಬರ್ಬೋದು ಇಲ್ಲ ಚರಂಡಿ ಬರ್ಬೋದು, ಯಾವ್ದು ಬಂದ್ರು ಮಾಡ್ತಿರೋದು. ಅಂದ್ರೆ ಪಂಚಾಯತಿಯಿಂದ ಏನ್ ಬರ್ತದೆ ಅದನ್ನ ಬಡವರಿಗಾದ್ರೂ ಸರಿ, ಬಡವ್ರ ಮನೆ ಆದ್ರೂ ಸರಿ, ಚರಂಡಿ ಆದ್ರೂ ಸರಿ ಅಭಿವೃದ್ಧಿ ಮಾಡ್ಬೇಕನ್ನೋ ಆಸೆ ನಿಮ್ಮಲ್ಲಿ ಇದೆ. ಓಕೆ ಸರ್. ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕೋ ಬೇಡೋ? ಈಗಿನ ರಾಜಕೀಯಕ್ಕೆ ಮುಂದೆ ಬೇಕು ಅನ್ಸುತ್ತೆ. ಯಾಕೆ ಸರ್? ಯಾಕೆ ಅಂತಂದ್ರೆ ತೀರಾ ಹಿಂದುಳಿದ ಗ್ರಾಮ ಆಗಿರೋದ್ರಿಂದ ಅದನ್ನ ಅಭಿವೃದ್ಧಿ ಮಾಡ್ಬೇಕು. ಹಿಂದೆ ಮಾಡಿದಾರೋ ಬಿಟ್ಟಿದಾರೋ ಅದು ನಮಗ್ ಗೊತ್ತಿಲ್ಲ. ನಾವಾದ್ರೂ ಈಗ ನಿಂತು, ಯಾಕೆ ಅಂದ್ರೆ ಶಾಸಕರು ಒಳ್ಳೆಯ ಶಾಸಕರಾಗಿರೋದ್ರಿಂದ ಅವ್ರ ಮುಖಾಂತರನಾದ್ರೂ ಅಭಿವೃದ್ಧಿ ಮಾಡ್ಬೇಕು ಅನ್ನೋ ಆಸೆ ಇರೋದ್ರಿಂದ ಬೇಕು ಅಷ್ಟೇ. ಓಕೆ ಸರ್. ಸರ್ ಈಗಿನ ರಾಜಕೀಯದಲ್ಲಿ ಯುವಕರು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಅವರಿಗೆ ತಮ್ಮ ಕಡೆಯಿಂದ ಯಾವ ರೀತಿ ಒಂದು ಬುದ್ಧಿವಾದ ಅಂದ್ರೆ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ? ಒಳ್ಳೇದನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಯುವಕರು ಹಿರಿಯರ ಮಾರ್ಗದರ್ಶನ ನಡೆದು ಗ್ರಾಮವನ್ನು ಅಭಿವೃದ್ಧಿ ಮಾಡ್ಬೇಕನ್ನೋ ಇಷ್ಟ ಬಯಸ್ತೀರಾ? ಓಕೆ ಸರ್. ಕೊನೆಯದಾಗಿ ತಮಗೆ ಮತ್ತೊಂದು ಪ್ರಶ್ನೆ. ನೀವು ಮೇಡಮ್ ಗೆಲ್ಲಲು ಗ್ರಾಮದಲ್ಲಿ ಈ ಊರಿನ ಮತ ಬಂದವರೇ ಕಾರಣ, ಅವರು ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಜಯ ಸಿರಿಯನ್ನಾಗಿ ಮಾಡಿದ್ದಾರೆ, ಅವರಿಗೆ ತಮ್ಮ ಕಡೆಯಿಂದ ಯಾವ ರೀತಿ ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಊರಿನ ಗ್ರಾಮಸ್ಥರಿಗೆ? ಅವರು ತುಂಬಾ ಅಂದ್ರೆ ಸರ್ಕಾರದಿಂದ ಅನುದಾನ ಬರೋದನ್ನು ನೇರವಾಗಿ ಜನರಿಗೆ ಮುಟ್ಟಿಸುವ ಪ್ರಕಾರ ಗ್ರಾಮವನ್ನು ಅಭಿವೃದ್ಧಿ ಪಡಕ್ಕೆ ಶ್ರಮ ಪಡ್ತೀರಾ ಅಂತ ಹೇಳ್ತೀರಾ? ಓಕೆ ಸರ್. ಸರ್ ರಾಜಕೀಯದಲ್ಲಿ ಇದೇ ರೀತಿ ಮುಂದುವರಿ ಅಂತ ಹೇಳ್ತಾ ಇಷ್ಟು ಹೊತ್ತು ಫ್ರೀ ಮಾಡಿಕೊಂಡು ನಮ್ಮ ಜೊತೆ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ತುಂಬ ಕೃತಜ್ಞತೆಗಳು. ನಮಸ್ತೆ ಸರ್. ನಮಸ್ತೆ ಮೇಡಮ್.